Hi friends, welcome to RLK Creation. Swami Vivekananda Vedavakya. Yeli Yeddeli Guri Muttuva Tanaka Nilladiri. Ennutta video da kade hogona banni friends. Kannadada atyanta bedike ulla nata, Sini Priyara Nechina Nata Rakshasa. Avara jeevanada onde ondu chalanachitrada patra Dolly ennuva patradinda atyanta abhimanigalu mattu ಅವಕಾಶಗಳ ಸುರಿಮಳೆಯನ್ನೇ ಪಡೆದ ನಟ ಡಾಲಿ ಧನಂಜಯರವರ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳುವ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ನೀಡಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಆಲ್ಗೆ ಸೆಟ್ ಮಾಡಿ. ಧನಂಜಯರವರು 23 ಆಗಸ್ಟ್ 1986 ಹಾಸನ ಜಿಲ್ಲೆಯ ಅರಸೀಕೆರೆಯ ಕಳ್ಳೇನಹಳ್ಳಿ ಗ್ರಾಮದಲ್ಲಿ ಜನಿಸಿದ ಇವರು ತಮ್ಮ ಹೈಸ್ಕೂಲಿನ ಮತ್ತು ಪ್ರೌಢಶಾಲೆಯ ವಿದ್ಯಾಭ್ಯಾಸವನ್ನು ಸೇಂಟ್ ಮೇರಿಸ್ ನಲ್ಲಿ ಮುಗಿಸಿದರು. ಧನಂಜಯರವರು ಬಾಲ್ಯದಲ್ಲಿ ತನ್ನ ತಂದೆಯೊಂದಿಗೆ ಹಳ್ಳಿಯಲ್ಲಿ ನಡೆಯುತ್ತಿದ್ದ ಎಲ್ಲ ನಾಟಕಗಳನ್ನು ನೋಡಲು ಹೋಗುತ್ತಿದ್ದ ಧನಂಜಯರವರು ನೋಡುವುದಲ್ಲದೆ ನಟಿಸುತ್ತಿದ್ದರು. ಶ್ರೀ ಚಾಮರಾಜೇಂದ್ರ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿದ ಧನಂಜಯರವರು ನಂತರ ಮೈಸೂರಿನ ಪ್ರಖ್ಯಾತ ಕಂಪನಿಯಾದ ಇನ್ಫೋಸಿಸ್ ನಲ್ಲಿ ಕೆಲಸಕ್ಕೆ ಸೇರಿದರು. ಅದಾಗಿಯೂ ಚಲನಚಿತ್ರದ ಒಲವು ಮತ್ತು ನಟನೆಯಲ್ಲಿ ಆಸಕ್ತಿಯನ್ನು ಹೊಂದಿದ್ದ ಕಾರಣ ಮೈಸೂರಿನಲ್ಲಿರುವ ಜನಪ್ರಿಯ ರಂಗಾಯಣ ರಂಗಭೂಮಿಯಲ್ಲಿ ತರಬೇತಿ ಪಡೆಯಲು ಆಗಾಗ ಭೇಟಿ ನೀಡುತ್ತಿದ್ದರು. ಅಂತಿಮವಾಗಿ ಅವರು ಅದೇ ಥಿಯೇಟರ್ ಗುಂಪಿನಲ್ಲಿ ಅಭಿನಯಿಸಿದರು. ನಂತರ ಜರ್ಮನಿಯಲ್ಲಿ ತರಬೇತಿ ಕೂಡ ಪಡೆದರು. ಧನಂಜಯರವರು ಮೈಸೂರಿನ ರಂಗಾಯಣ ರಂಗಭೂಮಿಗೆ ಆಗಾಗ ಭೇಟಿ ನೀಡುತ್ತಿದ್ದರು. ಅನೇಕ ನಾಟಕಗಳಲ್ಲೂ ಕೂಡ ಸಾಮಾನ್ಯ ಪಾತ್ರ ವಹಿಸಿದ ಧನಂಜಯರವರು ನಂತರ ಜೈನಗರ ಫೋರ್ತ್ ಬ್ಲಾಕ್ ಎನ್ನುವ ಶಾರ್ಟ್ ಮೂವಿಯನ್ನು ಕೂಡ ಮಾಡುತ್ತಾರೆ. ನಿರ್ದೇಶಕ ಗುರುಪ್ರಸಾದ್ ಅವರು ಧನಂಜಯರವರ ನಟನ ಕೌಶಲ್ಯವನ್ನು ಅರಿತು ಅವರ ಚಲನಚಿತ್ರವಾದ ಡೈರೆಕ್ಟರ್ ಸ್ಪೆಷಲ್ ಎಂಬ ಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನು ನೀಡಿದರು. ಧನಂಜಯರವರ ಈ ಅಭಿನಯಕ್ಕಾಗಿ ಸೈಮಾ ಉದಯೋನ್ಮುಖ ಅವಾರ್ಡ್ ಪಡೆದಿದ್ದಾರೆ. ನಂತರ ಈ ಚಲನಚಿತ್ರವು 3 ವರ್ಷಗಳ ಕಾಲ ಸಮಯವನ್ನು ತೆಗೆದುಕೊಂಡಿತ್ತು. ನಂತರ 2013 ರಿಲೀಸ್ ಆಗಿ ಮಿಶ್ರ ಪ್ರತಿಕ್ರಿಯೆಯನ್ನು ಮತ್ತು ಜನರ ಮನ್ನಣೆಯನ್ನು ಗಳಿಸುವಲ್ಲಿ ತಕ್ಕ ಮಟ್ಟಿಗೆ ಯಶಸ್ವಿಯಾದ ಧನಂಜಯರವರು ನಂತರ ಧನಂಜಯರವರ ನಟನಾ ಕೌಶಲ್ಯವನ್ನು ಅರಿತ ಚಲನಚಿತ್ರದ ನಿರ್ಮಾಪಕರು ಮತ್ತು ವಿತರಕರು ಇವರನ್ನು ಸಂಪರ್ಕಿಸಿದರು. ಧನಂಜಯರವರು ಎ.ಪಿ. ಅರ್ಜುನ್ ಅವರು ನಿರ್ದೇಶಿಸಿದ ರಾಟೆ ಎಂಬ ಚಲನಚಿತ್ರದಲ್ಲಿ ಶ್ರುತಿ ಹರಿಹರನ್ ಜೊತೆಗೆ ನಟಿಸಿದರು. ನಂತರ ಪ್ರೀತಮ್ ಗುಬ್ಬಿ ಅವರು ನಿರ್ದೇಶಿಸಿದ ಬಾಕ್ಸರ್ ಎಂಬ ಚಲನಚಿತ್ರದಲ್ಲೂ ನಟಿಸಿದ್ದಾರೆ. ಧನಂಜಯರವರು ಅಲ್ಲಮ ಎಂಬ ಚಿತ್ರದಲ್ಲಿ ಅಲ್ಲಮ ಪ್ರಭು ಎಂಬ ಪಾತ್ರವನ್ನು ವಹಿಸಿದ್ದರು. ಜೆಸ್ಸಿ ಮತ್ತು ಎರಡನೇ ಸಲ ಇನ್ನು ಮುಂತಾದ ಚಲನಚಿತ್ರಗಳಲ್ಲಿ ನಟಿಸಿದರೂ ಸಹ ಅಂದುಕೊಂಡ ಮಟ್ಟಕ್ಕೆ ಪ್ರಸಿದ್ಧಿಯಾಗದ ಧನಂಜಯರವರು ತಮ್ಮ ಸತತ ಪ್ರಯತ್ನದ ನಂತರ ಸುಕ್ಕಾಸೂರಿ ಅವರು ನಿರ್ದೇಶಿಸಿದ ಮತ್ತು ಶಿವಣ್ಣನವರು ನಾಯಕ ನಟನಾಗಿ ಬಂದ ಟಗರು ಎಂಬ ಚಲನಚಿತ್ರಕ್ಕೆ ಡಾಲಿ ಎಂಬ ಪಾತ್ರ ವಹಿಸಿದ್ದ ಹೆಚ್ಚು ಅಭಿಮಾನಿಗಳನ್ನು ಪಡೆದ ಧನಂಜಯರವರು ಖಳನಟನಾಗಿ ಯುವರತ್ನ ಯಜಮಾನ ಪುಷ್ಪ ಪೊಗರು ಎಂಬ ಚಲನಚಿತ್ರದಲ್ಲಿ ನಟಿಸಿದರು. ಹಾಗೆಯೇ ನಾಯಕ ನಟನಾಗಿ ರತ್ನನ್ ಪ್ರಪಂಚ ಎಂಬ ಚಲನಚಿತ್ರವು ಅಮೆಜಾನ್ ಪ್ರೈಮ್ನಲ್ಲಿ ರಿಲೀಸ್ ಆಗಿ ಜನರ ಪ್ರೀತಿಯನ್ನು ಗಳಿಸಿತು. ನಂತರ ಬಡವ ರಸ್ಕಲ್ ಎಂಬ ಚಲನಚಿತ್ರವು ಬಾಕ್ಸ್ ಆಫೀಸ್ನಲ್ಲಿ ಬ್ಲಾಕ್ಬಸ್ಟರ್ ಆಯಿತು. ಧನಂಜಯರವರು ನಾಯಕ ನಟನಾಗಿಯೂ ಸೈ ಖಳನಟನಾಗಿಯೂ ಸೈ ಎಂದು ಪ್ರೂವ್ ಮಾಡಿದರು. ಧನಂಜಯರವರು ಇತ್ತೀಚೆಗೆ ರಿಲೀಸ್ ಆಗಿ ಅದ್ಭುತ ಪ್ರದರ್ಶನವನ್ನು ಕಾಣುತ್ತಿರುವ ಬೈರಾಗಿ ಎಂಬ ಚಲನಚಿತ್ರದಲ್ಲಿ ಕರ್ಣನ ಪಾತ್ರವನ್ನು ವಹಿಸಿದ್ದಾರೆ. ಇವರ ಮುಂದಿನ ಸಾಲು ಚಿತ್ರಗಳಾದ ಎಡ್ ಬುಷ್ ಡಾಲಿ ಮಾನ್ಸೂನ್ ರಾಗ ಎಂಬ ಚಲನಚಿತ್ರವು ತೆರೆಗೆ ಬರಲಿದೆ. ಡಾಲಿ ಧನಂಜಯರವರ ಸತತ ಪ್ರಯತ್ನದಿಂದ ಕಂಡ ಸಾಧನೆ ಈಗಿನ ಯುವಕರ ಜೀವನದಲ್ಲಿ ಒಂದು ಸ್ಫೂರ್ತಿಯಾಗಿದೆ. ಛಲಬಿಡದೆ ಸತತವಾದ ಪ್ರಯತ್ನದಿಂದ ಯಾವುದೇ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಬಹುದು ಎನ್ನುತ್ತಾ ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.